ನೋಡು, ನೀನು ಅವತ್ತು ಇರಬೇಕಾಗಿತ್ತು, ನಿಮ್ಮ ಮೇಡಮ್ ಇಲ್ಲ ಅಂತ ಹೊರಟೋದೆ. ಆಯಿತು, ನನಗೆ ಕೋಪ ಇಲ್ಲ ಅಂತ, ಬರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಕೋಪ ಬಂದಿತ್ತು ಸರ್. ವಸುಧರಾ, ಏನಾಯ್ತು ಸರ್? ನಾನು ಮನುಷ್ಯಲೇ ಅಲ್ವಾ, ತಪ್ಪು ಒಪ್ಪು ಎಲ್ಲರ ಜೀವನದಲ್ಲೂ ನಡೆದೇ ನಡೆಯುತ್ತೆ. ನಾನು ನಿಮ್ಗೆ ಕೋಪ ತರಿಸಿರಬಹುದು, ಆದ್ರೆ ನಿಮ್ಗೆ ಕೋಪ ಬಂದ್ರೆ ಆ ಕೋಪನ ನನ್ನ ಮೇಲೆ ತೀರಿಸ್ಕೊಳ್ಳಿ. ಏನಾದ್ರೂ ಅನ್ಬೇಕು ಅಂತಂದ್ರೆ ಅಂದ್ಬಿಡಿ, ಅದನ್ನ ಬಿಟ್ಟು ನನ್ನ ಜೊತೆ ಮಾತಾಡ್ದಿರ ಇರಬೇಡಿ ಸರ್. ವಸುಧರ, ಯಾಕೆ ಇಷ್ಟು ಎಮೋಷನಲ್ ಆಗ್ತಾ ಇದೀಯಾ? ನಾನು ನಿನಗೇನು ಹೇಳಲಿಲ್ವಲ್ಲ. ನಾನು ಹೇಳಿದ್ದು ಅದೇ ಸರ್, ಅನ್ಬೇಕು ಅನ್ಸದನ್ನ ಅಂದ್ಬಿಡಿ ಸರ್, ಕೋಪನ ಹೊರಗೆ ಹಾಕ್ಬಿಡಿ ಸರ್. ನಿಮ್ ಮೌನದಕ್ಕಿಂತ ಜಾಸ್ತಿ ಶಿಕ್ಷೆ ನನಗ್ ಬೇರೆ ಯಾವುದೂ ಇಲ್ಲ ಸರ್. ಸರಿ ನೋಡು, ನಿನ್ ಬುದ್ಧಿವಂತಿಕೆ, ನಿನ್ ವ್ಯಕ್ತಿತ್ವ, ನಿನ್ನ ಧೈರ್ಯ, ನಿನ್ನ ಸಾಧನೆ, ಇದೆಲ್ಲ ಖಂಡಿತವಾಗ್ಲೂ ನಿನ್ನ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲರಿಗೂ ವಿದ್ಯೆ ಸಿಗೋ ಅಂತ ಅವಕಾಶ ಕಲ್ಪಿಸ್ತಾ ಇರೋ ಈ ಮಿಷನ್ ಎಡ್ಯುಕೇಷನ್ ಅಲ್ಲಿ ಈಗೋಗಳನ್ನ, ವೈಯಕ್ತಿಕ ಸ್ವಾರ್ಥಗಳನ್ನ ತೋರಿಸೋ ಅವಶ್ಯಕತೆ ಇಲ್ಲ. ಪ್ರಾಜೆಕ್ಟೇ ಆಗಿರಲಿ, ಬೇರೆ ಏನೇ ಆಗಿರಲಿ, ನಮ್ಮಿಬ್ರು ಕಾಂಬಿನೇಷನ್ ಇದ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ, ಆ ನಂಬಿಕೆ ನನಗಿದೆ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ವಸುಧರಾ.